ಎಲ್ಲರಿಗೂ ನಮಸ್ಕಾರ ನಾನು ಸುನಿಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಯಾಗಿದೆ ಎದೆಯೊಳಗೆ ಈ ಹಾಡು ನೀವು ಕೇಳಿರ್ತೀರಾ ಈ ಹಾಡಿರೋ ಸಿನಿಮಾ ಟಾಮ್ ಅಂಡ್ ಜೆರ್ರಿ ಸಿನಿಮಾದ ರಿವ್ಯೂ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಟಾಮ್ ಅಂಡ್ ಜೆರ್ರಿ ಒಂದು ಫೀಲ್ ಗುಡ್ ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ಬೋದು ಸಿನಿಮಾ ಟೇಕ್ ಆಫ್ ಆಗೋದು ನಿಧಾನ ಆದರೂ ಓವರಾಲ್ ಆಗಿ ಒಂದೊಳ್ಳೆ ಸಿನಿಮಾ ನೋಡಿದ ಅನುಭವ ನೀಡುತ್ತೆ ಸಿನಿಮಾದ ಕತೆ ಬಗ್ಗೆ ಹೇಳೋದಾದರೆ ನಾಯಕ ಮತ್ತು ನಾಯಕಿ ಇಬ್ಬರು ಅನಾಥರು ಸೊ ನಾಯಕನಿಗೆ ಕಾರಲ್ಲಿ ಓಡಾಡೋ ದೊಡ್ಡ ಮನುಷ್ಯ ಆಗಬೇಕು ಅನ್ನೋ ಆಸೆ ಆದರೆ ನಾಯಕಿ ಅದರ ಡೆಡ್ ಆಪೋಸಿಟ್ ಅವಳಿಗೆ ಕುತೂಹಲನೇ ಜೀವನ ಸೊ ಇಬ್ಬರು ಡಿಫ್ರೆಂಟ್ ಥಿಂಕಿಂಗ್ ಇರೋ ವ್ಯಕ್ತಿಗಳು ಭೇಟಿಯಾಗ್ತಾರೆ ಭೇಟಿಯಾಗಿ ಜೀವನದ ಪಾಠಗಳು ಫ್ಯಾಮಿಲಿ ಸೆಂಟಿಮೆಂಟ್ಸ್ ಏನು ಅಂತ ತಿಳ್ಕೊತಾರೆ ಅದೇ ಸಿನಿಮಾದ ಒಂದು ಥಿನ್ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದ್ರೆ ನಾಯಕ ನಿಶ್ಚಿತ್ ಅವರಿಗೆ ಇದು ಎರಡನೇ ಸಿನಿಮಾ ಅವರು ಇದಕ್ಕಿಂತ ಮುಂಚೆ ಗಂಟು ಮುಟ್ಟೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ತಾರೆ ಈ ಸಿನಿಮಾದಲ್ಲಿ ಅಲ್ಲಲ್ಲಿ ಅವರ ಪರ್ಫಾರ್ಮೆನ್ಸ್ ಸುಮಾರು ಅಂತ ಅನ್ಸಿದ್ರು ಡೈಲಾಗ್ ಡಿಲಿವರಿಗಳಲ್ಲಿ ಫೈಟ್ಸ್ಗಳಲ್ಲಿ ಮಿಂಚಿದ್ದಾರೆ ಅಂತಲೇ ಹೇಳ್ತೀನಿ ಇನ್ನು ನಾಯಕಿ ಚೈತ್ರ ಅವರು ಜೋಡಿ ಅಕ್ಕಿ ಸೀರಿಯಲ್ ಮುಖೇನ ನಿಮಗೆಲ್ಲ ಪರಿಚಯ ಆಗಿರೋರು ಸೊ ಅವ್ರಿಗೆ ಪೂರ್ಣ ಪ್ರಮಾಣ ನಾಯಕಿಯಾಗಿ ನಟಿಸಿರೋ ಮೊದಲನೇ ಸಿನಿಮಾ ಇದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲೂ ಒಂದು ಡ್ರಾಮಾ ಸೀಕ್ವೆನ್ಸಲ್ಲಿ ಅವರು ಅದ್ಭುತ ಅಭಿನಯ ನೀಡಿದ್ದಾರೆ ಐ ಕ್ಯಾನ್ ಈಸಿಲಿ ಸೇ ಶಿ ಇಸ್ ಹಿಯರ್ ಟು ಸ್ಟೇ ಇನ್ನು ತಾರಾ ಅವರು ಒಂದೊಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಾಯಕನ ತಾಯಿ ಪಾತ್ರದಲ್ಲಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅವರ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಕೂಡ ಅದ್ಭುತವಾಗಿದೆ ಅವರಿಗೆ ಸಾಥ್ ಕೊಡೋದು ಜೈ ಜಗದೀಶ್ ಅವರು ಅವ್ರದ್ದು ಒಂದೊಳ್ಳೆ ತೂಕದ ಪಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕಡ್ಡಿಪುಡಿ ಚಂದ್ರು ಅವರಿಗೂ ಇಲ್ಲೊಂದು ಇಂಪಾರ್ಟೆಂಟ್ ರೋಲ್ ಸಿಕ್ಕಿದೆ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡೋದಾದರೆ ಮ್ಯಾಥ್ಯೂಸ್ ಮನು ಅವರ ಮ್ಯೂಸಿಕ್ ಒನ್ ಆಫ್ ದ ಸ್ಟ್ರೆಂತ್ ಈ ಸಿನಿಮಾಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರು ಮ್ಯೂಸಿಕ್ ಮಾಡಿರೋ ಮೂರು ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ಹಾಯಾಗಿದೆ ಇರ್ಬೋದು ತಾಯಿ ಸೆಂಟಿಮೆಂಟ್ ಸಾಂಗ್ ಇರ್ಬೋದು ಅಥವಾ ಕಾದಲ್ ಸಾಂಗ್ ಇರ್ಬೋದು ಅದ್ರ ಜೊತೆಗೆ ಅವರ BGM ಕೂಡ ಸಿನಿಮಾಗೆ ಸಾಕಷ್ಟು ಹೆಲ್ಪ್ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸಂಕೇತ್ ಅವರ ಕ್ಯಾಮ್ರಾ ವರ್ಕ್ ಅಚ್ಚುಕಟ್ಟಾಗಿದೆ ಎಡಿಟಿಂಗ್ ಪರವಾಗಿಲ್ಲ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ವಿನಯ್ ಅವರು ಇದಕ್ಕಿಂತ ಮುಂಚೆ KGF ಅನ್ನೋ ಒಂದು ದೊಡ್ಡ ಸಿನಿಮಾಗೆ ಡೈಲಾಗ್ಸ್ ಬರೆದಿರ್ತಾರೆ ಅವರು ನಿರ್ದೇಶನ ಮಾಡಿರೋ ಮೊದಲನೇ ಸಿನಿಮಾನೇ ಟಾಮ್ ಅಂಡ್ ಜೆರ್ರಿ ಮೊದಲನೇ ಸಿನಿಮಾದಲ್ಲೇ ಸಖತ್ ಪ್ರಾಮಿಸಿಂಗ್ ಅನಿಸ್ತಾರೆ ವಿನಯ್ ಅವರು ಅವರ ಡೈಲಾಗ್ಸ್ ಸಖತ್ ಹಾರ್ಡ್ ಹಿಟ್ಟಿಂಗ್ ಆಗಿದ್ದಾವೆ ಇನ್ನು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಟೇಕ್ ಆಫ್ ಆಗದೆ ನಾಯಕಿ ಎಂಟ್ರಿ ಆದಮೇಲೆ ಫಸ್ಟ್ 30 ಮಿನಿಟ್ಸ್ ಸಿನಿಮಾ ಸಖತ್ ಸ್ಲೋ ಆಗಿ ರುಟೀನ್ ಅಂತ ಅನಿಸುತ್ತೆ ನಾಯಕನಿಗೆ ಅಗತ್ಯಕ್ಕಿಂತ ಹೆಚ್ಚು ಬಿಲ್ಡಪ್ ಕೊಟ್ಟಿದ್ದಾರೆ ಅಂತ ಅನಿಸ್ತು ಅವರ ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಮಾಡೋಕ್ಕೆ ಸಾಕಷ್ಟು ಟೈಮ್ ತೊಗೊಂಡಿದ್ದಾರೆ ನಿರ್ದೇಶಕರು ಅದು ಬಿಟ್ಟರೆ ಒಂದು 30-35 ಮಿನಿಟ್ಸ್ ನೀವು ಸಹಿಸ್ಕೊಂಡ್ರೆ ಅದಾದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವ ನಿಮ್ಗೆ ಸಿಗುತ್ತೆ ಸಿನಿಮಾದ ಸೆಕೆಂಡ್ ಹಾಫ್ ಅದರಲ್ಲೂ ಲಾಸ್ಟ್ 1 hour ಸಿಂಪ್ಲಿ ಸೂಪರ್ ತಾಯಿ ಸೆಂಟಿಮೆಂಟ್ ಸೀನ್ಸ್ ಇರ್ಬೋದು ಡಬಲ್ ಮೀನಿಂಗ್ ಡೈಲಾಗ್ನ ಏನಕ್ಕೆ ಬಳಸ್ಬಾರ್ದು ಅಂತ ಹೇಳೋ ಒಂದು ಸೀನ್ ಇರ್ಬೋದು ಮತ್ತು ಒಂದು ಸ್ಟೇಜ್ ಡ್ರಾಮಾ ಸೀಕ್ವೆನ್ಸ್ ಇರ್ಬೋದು ಎಲ್ಲದರಲ್ಲೂ ನಿರ್ದೇಶಕನ ಜಾಣ್ಮೆ ಎದ್ದು ಕಾಣಿಸುತ್ತೆ ವಿನಯ್ ಅವರೇ ಬರೆದಿರೋ ಡೈಲಾಗ್ಸ್ ಸಖತ್ತಾಗಿದ್ದಾವೆ ಬಾಯಿ ತುಂಬ ಅಮ್ಮ ಅಂತ ಕರೆಯೋದೇ ಶ್ರೀಮಂತಿಕೆ ಶ್ರೀಮಂತಿಕೆಯಿಂದ ಬದುಕಬೇಕು ಅಂದ್ಕೊಂಡಿದ್ದೆ ಆದರೆ ಬದುಕೋದೇ ಒಂದು ಶ್ರೀಮಂತಿಕೆ ಅಂತ ಗೊತ್ತಿರಲಿಲ್ಲ ಅಂತ ನಾಯಕ ಹೇಳೋ ಡೈಲಾಗ್ ಇರ್ಬೋದು ಹೀಗೆ ಸಾಕಷ್ಟು ಹಾರ್ಡ್ ಹಿಟ್ಟಿಂಗ್ ಫಿಲಾಸಫಿಕಲ್ ಡೈಲಾಗ್ಸ್ ಇಡೀ ಸಿನಿಮಾ ತುಂಬ ಇದ್ದಾವೆ ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಎ ಗುಡ್ ವಾಚಬಲ್ ಫಿಲಮ್ ನಾನು ಆಗಲೇ ಹೇಳ್ದಂಗೆ ಫಸ್ಟ್ 30 ಮಿನಿಟ್ಸ್ನ ಇಗ್ನೋರ್ ಮಾಡಿದ್ರೆ ರೆಸ್ಟ್ ಆಫ್ ದ ಫಿಲಮ್ ಈಸ್ ರಿಯಲಿ ಗುಡ್ ಹೋಗಿ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಇದಿಷ್ಟು ನನಗನ್ಸಿದ್ದು ನೀವು ಸಿನಿಮಾ ನೋಡಿ ಸಿನಿಮಾ ನೋಡಿಕೊಂಡು ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್